110 ವರ್ಷದ ಬಾಳುವ ಅಜ್ಜಿ ಬುಧವಾರ ಸಾವಳ್ಗಿ ಗ್ರಾಮದಲ್ಲಿ ಕೊನೆಯುಸಿರೆಳೆದಿದ್ದು, ಅವರ ಅಂತ್ಯ ಸಂಸ್ಕಾರಕ್ಕೆ ಇಡೀ 4 ಊರಿನ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಜನರು ಭಾಗವಹಿಸಿ ಅಜ್ಜಿಯ ಅಂತ್ಯ ಸಂಸ್ಕಾರ ನೆರವೇರಿಸಿದ್ರು. ಈ ಮಹಾತಾಯಿ ತಮ್ಮ 5 ಪೀಳಿಗೆಯ ಸಂತತಿ ಆರೋಗ್ಯಕರ ಜೀವನ ನಡೆಸುವುದನ್ನು ಕಣ್ಣಾರೆ ಕಂಡಿದ್ದಾರಂತೆ. 1 ವರ್ಷಗಳ ಹಿಂದೆಯಷ್ಟೇ ಅಜ್ಜಿಯ 109ನೇ ಹುಟ್ಟುಹಬ್ಬ ಆಚರಿಸಲು 4 ಊರಿನ ಜನರು ಮತ್ತು ಕುಟುಂಬವೆಲ್ಲ ಒಟ್ಟಿಗೆ ಸೇರಿ ಆಚರಣೆ ಮಾಡಿದ್ದರು. ಆ ಮಹಾತಾಯಿಗೆ ಒಟ್ಟು 5 ಜನ ಗಂಡು ಮಕ್ಕಳು ಮತ್ತು 1 ಹೆಣ್ಣು ಮಗಳು, 50ಕ್ಕೂ ಹೆಚ್ಚು ಮೊಮ್ಮಕ್ಕಳು, ಮರಿ ಮಕ್ಕಳು ಮತ್ತು ಗಿರಿ ಮಕ್ಕಳು ಕೂಡ ಇದ್ದಾರೆ. ಅವರ ಮೊಮ್ಮಕ್ಕಳಲ್ಲಿ ಒಬ್ಬರಾದ 35 ವರ್ಷ ವಯಸ್ಸಿನ ದರಪ್ಪ ಮಗ್ದೂಮ್ ಹೇಳುವಂತೆ ಲೆಕ್ಕ ಮಾಡಲಾಗದಷ್ಟು ಹೆರಿಗೆ ಮಾಡಿದ್ರು. ಹೊಟ್ಟೆ ನೋವು, ಕೈಕಾಲು ನೋವು ಇತ್ಯಾದಿ ಊರಲ್ಲಿ ಏನೇ ತೊಂದರೆ ಆದರೂ ಕೂಡ ಬಾಳುವ ಅಜ್ಜಿ ಹತ್ತಿರ ಓಡಿ ಹೋಗುತ್ತಿದ್ದ ಸಾರ್ವಜನಿಕರು ಅವಳು ಕೈ ಮುಟ್ಟಿದ್ರೆ ಸಾಕು, ಎಂತಹ ನೋವಿದ್ದರೂ ಕೂಡ ಮಾಯವಾಗುತ್ತಿತ್ತು, ಇಂತಹ ಅಜ್ಜಿಯನ್ನು ಕಳೆದುಕೊಂಡಿರುವುದು ನಮ್ಮ ದುರಾದೃಷ್ಟ ಎಂದು ಹೇಳಿದರು. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸಾವಳ್ಗಿ ಗ್ರಾಮದಲ್ಲಿ ಅಜ್ಜಿ ಜನಿಸಿದ್ರು. ಅವರು ಒಳ್ಳೆಯ ಜೀವನ ಶೈಲಿ ಮತ್ತು ಆಹಾರದಿಂದ ಸುದೀರ್ಘ ಆರೋಗ್ಯಕರ ಜೀವನ ನಡೆಸಿದ್ರು. ಅವರಿಗೆ ಯಾವುದೇ ರೋಗ ಇರಲಿಲ್ಲ, ಕನಿಷ್ಠ ಜ್ವರ ತಲೆನೋವು ಕೂಡ ಅವರಿಗೆ ಬಂದಿರಲಿಲ್ಲ ಎಂದು ತಿಳಿದು ಬಂದಿದೆ. 110 ವಯಸ್ಸಿನ ಅಜ್ಜಿ ಒಬ್ಬರು ತೀರ್ಕೊಂಡ್ರು ಅಂತ ಕೇಳ್ಬಿಟ್ಟಿದ್ವಿ. ಅಜ್ಜಿ ಹಿಸ್ಟ್ರಿ ಏನಿದೆ? ಅಜ್ಜಿ ಹೆಸರು ಬಾಳವ್ವ, ಬಾಳವ್ವ ಬಸಪ್ಪ ಮಗದೂಮ್. ಅವರು 113 ವರ್ಷ ಬಾಳಿ ಇವತ್ತು ಶಿವಾಜಿನಾದರು. ಅದಕ್ಕೆ ಅವರು ಸಮಾಜಸೇವೆಯನ್ನು ಭಾಳ ಮಾಡಿದರು. ಸಮಾಜಸೇವೆ ಅಂದರೆ ಹೆಂಗಂತಂದರೆ, ಈ ನಮ್ಮ 4 ಮತ್ತು ಸುತ್ತಲಿನ ಗ್ರಾಮಗಳಲ್ಲಿ ಹೆರಿಗೆ ಏನಾಗ್ತಿದ್ವಲ್ಲ, ಬಸವಂತಿ ಮಕ್ಕಳು ಹೆಣ್ಮಕ್ಳಿಗೆ ಅವರ ಹೆರಿಗೆಯನ್ನು ಆಕೆ ಮಾಡ್ತಾಯಿದ್ದಳು, ಮತ್ತು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡ್ತಾಯಿದ್ದಳು. ಭಾಳ ಏನೈತಿ ಸಮಾಜಸೇವೆಯನ್ನು ಆ ಮಹಾತಾಯಿ ಮಾಡಿದಾಳೆ. ಆದರೂ ಸಾಧಾರಣ ಒಂದು ಹೆಣ್ಮಕ್ಕಳ ಜೀವವನ್ನು ಆಕೆ ಕಾಪಾಡಿದಾಳೆ ಅಂತ ಅಜ್ಜಿ ಇವತ್ತು ತೀರ್ಕೊಂಡಿದ್ದಾಳೆ. ಇದೆಲ್ಲರಿಗೂ ನಮ್ಮೆಲ್ಲರಿಗೂ ದುಃಖದ ಸಂಗತಿ ಅಂಥೇಳಿ ಒಂದು 2 ಮಾತು.